ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಗಿದ್ರೆ ನಾವಂತೂ ಸೂಪರ್ ಆಗಿದ್ದೀವಿ. ಇವತ್ತೆಲ್ಲ ವ್ಲಾಗ್ ಶುರು ಮಾಡ್ತೀವಿ. ಸೊ ಗುರುವಾರ ಇವತ್ತ ಟೈಮು 12 ಗಂಟೆ ಆಗಿದೆ, ಶುರು ಮಾಡಿದ್ವಿ. ದಿನಲ್ಲ ಯಾಕೋ ಲೇಟ್ ಆಗ್ತೈತೆ ಹೇಳೋದು, ತಿಂಡಿ ತಿನ್ನೋದು ಇದೆಲ್ಲವ. ಸೊ ಎತ್ಕೊ ಎತ್ಕೊ ಅಂದ್ಬಿಟ್ಟೆ ಬಂದ್ಬಿಟ್ಟೆ, ಸ್ನಾನ ಮಾಡ್ಬೇಕು ಈಗೆಲ್ಲ. ಹಾಯ್ ಮಾಡಿ. ಸೊ ಹಾಗೆ ನಮ್ಮ ನವಿಯವರು ಟಿಫನ್ ಮಾಡಿದ್ದಾರೆ, ಇವಾಗ ತಿಂಡಿ ತಿನ್ನಬೇಕು. ಏನಪ್ಪ ಟಿಫನ್ ಅಂದರೆ ಚಪಾತಿ, ತುಂಬ ದಿನ ಆದಮೇಲೆ ಚಪಾತಿ ಮಾಡಿದ್ದಾರೆ. ಚಪಾತಿಗೆ ಬೀಟ್ರೂಟ್ ಪಲ್ಯ ಜೊತೆಗೆ ಸಾಂಬಾರು ಮಾಡಿಬಿಟ್ಟಿದ್ದಾರಂತೆ ಬೆಳೆ ಬೆಳಗ್ಗೆನೆ. ಯಾಕೆ ಏನು ಸರ್ ನೋಡಬೇಕು, ಏನು ಸರ್ ಇದು, ಏನಿಲ್ಲ ಇದರೊಳಗೆ ತರಕಾರಿ ಸರ, ತರಕಾರಿನೇ ಇಲ್ವಲ್ಲ ಗುರು, ತರಕಾರಿ ಸರ್ ಗೈಸ್, ತರಕಾರಿನೇ ಇಲ್ಲ ಅದರಲ್ಲಿ. ಹೀರೆಕಾಯಿ ಸರ್ ಎಲ್ಲ ಕದ್ರೋಗ್ಬಿಟ್ಟೈತಿ. ಏನಾ ಯಾಕ ಕುಣಿತಾ ಇದೆಯಾ, ಮಾಡ್ಸೋಗಿ, ನಾವು ತಿಂಡಿ ತಿನ್ಕೊಂಡು ಬನ್ನಿ. ನೋಡಿ ಇಲ್ಲಿ ಸಿನಿಮಾ ನೋಡ್ಕೊಂಡು ಚಪಾತಿ ತಿಂತಾ ಇದ್ದೀವಿ. ಎಲ್ಲ ಸೀಸ್ ಹಾಕ್ಬಿಟ್ಟಿದ್ದಾರೆ, ಪರವಾಗಿಲ್ಲ. ಇನ್ನೊಂದೇನಪ್ಪ ಅಂದರೆ ಡ್ರೈ ಚಪಾತಿ, ಆಯಿಲ್ ಹಾಕಿಲ್ಲ. ನಮಗಿಷ್ಟ ಇಲ್ಲ, ನಮ್ಮ ನವಿಗೋಸ್ಕರ ಮಾಡ್ಕೊಂಡಿದ್ದಾರೆ ಬೀಟ್ರೋಟ್ ಪಲ್ಯ ಜೊತೆ. ಏನು ಮಾಡೋದು, ತಿನ್ನೋದ ನೋಡ್ತಾ ಇದ್ದಾರೆ ನಮ್ಮ ನವಿಯವರು, ಬೇಗ ಕಟ್ ಮಾಡಲಿ ಅಂತ. ಸರಿ ಓಕೆ ಹಾಕ್ಕೊಳ್ಳಿ. ನೋಡಿ ಗೈಸ್, ಮಧ್ಯಾಹ್ನ ಆಗಿದೆ. ನಮ್ಮ ಪಾಪುದು ವಾಲ್ನೇ ಚೇಂಜ್ ಮಾಡ್ಸ್ಕೊಂಬರೋಣ ಅಂತ ಅಂದ್ಕೊಂಡಿದ್ದು. ಈ ಥರ ರಿಂಗ್ ಇದೆಯಲ್ಲ, ಇದು ಬೇಡ ತೆಗೆಸ್ಬಿಡೋಣ, ಮಾಮೂಲಿ ಗುಂಡಾಕ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ಇಬ್ರಿಗೂ ಟೈಮೇ ಸಿಗ್ತಾಯಿಲ್ಲ, ಟೈಮೇ ಆಗೋಗ್ಬಿಡುತ್ತೆ, 3 ಗಂಟೆ ಆಗಿದೆ. ಸೊ ಹಾಗೆ ಇವಾಗ ನಮ್ಮ ನವಿ ಸಾಂಬಾರು ಮಾಡಿದ್ರಲ್ಲ, ಅದಕ್ಕೆ ಒಗ್ಗರಣೆ ಮಾಡ್ತಾ ಇದ್ದೀನಿ ನಾನು. ಜೀರಿಗೆ, ಸಾಸಿವೆ, ಮೆಣಸಿನ್ಕಾಯಿ ಮತ್ತು ಕರಿಬೇವು, ತಪ್ಪಲೆ ಸೀದೋಗ್ಬಿಡ್ತು, ಹಚ್ಬಿಟ್ಟು ಮಾತಾಡ್ತಾ ಇದ್ದೀನಿ ಇಲ್ಲಿ. ಚೆನ್ನಾಗಿ ಕಾಯ್ದಿದೆ ಅನ್ಸುತ್ತೆ. ಒಗ್ಗರಣೆ ಆಗೋಯ್ತು. ನನ್ನ ಮಗನಿಗೆ ಮೊಬೈಲ್ ಬೇಕಂತ. ಇವಾಗ ಏನಪ್ಪ ಅಂದರೆ ಈ ಸಾಂಬಾರನ್ನ ಇದರೊಳಗೆ ಹಾಕೋದು. ಇವಾಗ ಮುಚ್ಚಿಬಿಡೋದು, ಸ್ಮೆಲ್ ಎಲ್ಲೂ ಹೊರಗಡೆ ಹೋಗ್ದಂಗೆ. ಏನು ಬೇಕಾ, ಫೋನ್ ಬೇಕಾ? ಹ್ಞೂ. ನಿನಗೆ ಈ ವಯಸ್ಸಿಗೆ ಫೋನ್ ಬೇಕಾ ಮಗನೇ? ಯಾರು ಫೋನೆಲ್ಲ ನೋಡೋದು ಹೇಳ್ಕೊಟ್ಟಿದ್ದು? ಫೋನ್ ನೋಡ್ರೆ ಕಣ್ಣು ಹೋಗುತ್ತೆ ಅನ್ನೋದು ಗೊತ್ತಿಲ್ಲ ನಿನಗೆ? ನಿನಗೊಂದು ಮೊಬೈಲಲ್ಲಿ ವೀಡಿಯೋ ತೋರಿಸೋದಾನೆ ಫೋನ್ ನೋಡ್ರೆ ಕಣ್ಣು ಹೋಗುತ್ತೆ ಅಂತವ. ಆದರೂ ಊಟ ಊಟ ಮಾಡ್ದಾ? ಏನು ತಿಂತೀಯ ಊಟ? ಚಪಾತಿ ತಿಂತೀಯ? ಯಾಕೆ ಕೊಡ್ಲ? ತಿಂದ ಅಮ್ಮ ಕೊಟ್ಟಿತ್ತಾ? ನಾನು ಕೊಡ್ತೀನಿ ತಿನ್ನು ಖುಷಿ. ನೀನು ತಿಂತೀಯ ಮಗನೆ ಚಪಾತಿನ? ಬೇಕಾ? ಫಸ್ಟು ಚಪಾತಿ ತಿಂತೀಯ ಅಷ್ಟೇ ಹೇಳು. ನಿನಗೆ ಫಸ್ಟೇ ಮೊಬೈಲ್ ಬೇಕಾ? ಕೇಳ್ತಾನಂತೆ ನೋಡಿ ಖುಷಿ. ಖುಷಿ ನಿಂಗೆ ಅಣ್ಣ ಇಷ್ಟನಾ ಅಪ್ಪ ಇಷ್ಟನಾ? ಅವನ್ ತೋರಿಸ್ಕೊಂಡು ಅಪ್ಪ ಅಂತ ಇದ್ದೀನಿ. ಅಪ್ಪ ಇಷ್ಟ ನಿನಗೆ? ದಿವಾ ತಮ್ಮ ಇಷ್ಟನಾ ಅಪ್ಪ ಇಷ್ಟನಾ? ತಮ್ಮನಲ್ಲ ಅಪ್ಪನಲ್ಲ ಅಪ್ಪ ತಮ್ಮ ಅಮ್ಮ ಒಂದು ಸಾಕ? ನಾನು ನಿನ್ನ ಜೊತೆ ಟೂ ಮಾತಾಡ್ಬೇಡ, ನೀನು ಮಾತಾಡ್ಬೇಡ ಹೋಗು, ನಂಗೆ ನಿಂಗೆ ಅಪ್ಪ ಇಷ್ಟ ಇಲ್ಲ ತಾನೇ, ಹೋಗ್ಬೇಡ, ನಾವು ಊಟ ಮಾಡೋಕೆ ಹೋಗಲ್ಲು. ಸೊ ಸಾಂಬಾರು ಹಂಗೆ ಬೇಯಕ್ಕೆ ಇಟ್ಟಿದ್ದಲ್ಲ, ಬೇಯ್ತಾ ಇದೆ. ಅವರಮ್ಮ ಹೇಳ್ಬಿಟ್ಟು ಹೋಗಿದ್ದಾರೆ ಒಂದು ಸ್ವಲ್ಪ ಹೊತ್ತು ನೋಡಿ ಫೋನ್ ಅಂತ, ಅದಕ್ಕೆ ಫೋನ್ ಕೇಳ್ತಾ ಇದ್ದಾನೆ. ಅವರಮ್ಮ ಕೊಟ್ಟಿಲ್ಲ ಅಂದರೆ ಇಸ್ಕೊಳ್ಳಲ್ಲ. ಅವರು ಸ್ನಾನಕ್ಕೆ ಹೋಗಿದ್ದಾರೆ, 3 ಗಂಟೆ ಆಗಿದೆ. ನಾವು ಅವ್ರು ಬರೋತ್ತಿಗೆ ಬೆಳಗ್ಗೆ ಮಾಡಿರೋ ಚಪಾತಿನೇ ತಿನ್ಬೇಕೀಗ. ಚಪಾತಿ ಮಾಡಿ ಇಟ್ಟಿದ್ದಾರೆ ಇದರಲ್ಲಿ, ಬೀಳ್ಸಿದ್ರೆ ಕೆಳಕ್ಕೆ ನೋಡಿ ಕಿತಾಪತಿ ಈ ಸ್ಟಿಕ್ಕರು, ಈ ಸ್ಟಿಕ್ಕರು ಆ ಟಿ ವಿಲಿ ಇರೋ ಸ್ಟಿಕ್ಕರು ಅಲ್ವಾ, ಸಿಸ್ಟಮಲ್ಲಿರೋದು ಈ ಟಿ ವಿಲಿರೋದು ಎಲ್ಲ ಕಿತಾಕಿರೋದು ಇವನೇ ನಮ್ಮನೇಲಿ. ಎಷ್ಟು ಚೆನ್ನಾಗಿತ್ತು, 4-5 ವರ್ಷದಿಂದ ಇತ್ತು, ಇವಾಗ ಕಿತಾಕ್ಬಿಟ್ಟ ಹಂಗೆ ಇದರಲ್ಲೂ ಕೀಳಕ್ಕೆ ಹೋಯ್ತಾ ಇದ್ದಾನೆ. ತರಲೆ ಬೇಡ, ಚೆನ್ನಾಗಿ ಕಾಣಲ್ಲ. ಇವಾಗ ನೀನು ಕೂದಲು ಕಿತ್ತರೆ ನೀನು ಚೆನ್ನಾಗಿ ಕಾಣಿಸ್ತೀಯಾ?
ಗುತ್ತಾನಂತೆ ಗಾಯ್ಸ್, ಕೂದಲು ಕಿತ್ರ. ರಮ್ಮ ಸ್ನಾನ ಮಾಡಿಸಿದ್ದಾರೆ ಇವತ್ತು ಇವರಿಬ್ರಿಗೂ. ನಮ್ಗೆ ಹೇಳಿದ್ರು ನಾವು ಮಾಡಿಸಿಲ್ಲ, ಅದಕ್ಕೆ ಕೋಪದಲ್ಲಿ ಹೋಗಿ ಸುಡೋವನ್ನೆಲ್ಲ ಒಯ್ದು ಕರ್ಕೊಂಡು ಬಂದಿದ್ದಾರೆ. ಊಟ ಮಾಡಿ ಸಿಗ್ತೀನಿ ಗಾಯ್ಸ್. ನವಿ ಊಟ ಆಯ್ತಾ? ನಮ್ಮ ನವಿ ಇದ್ಮೇಲೆ ಗೈಸ್ ಮಧ್ಯದ ಊಟ ಬಿಡ್ತೀನಿ ಅಂತ ಶಪಥ ಮಾಡ್ಕೊಂಡಿದ್ದಾರೆ. ಫುಲ್ ಡಯಟ್, ಬೆಳಿಗ್ಗೆ ಮತ್ತು ರಾತ್ರಿ ಎರಡೇ ಟೈಮಿಂದ ತಿಂತಾರಂತೆ. ಮಧ್ಯಾಹ್ನ ಟೈಮು ಏನಾರು ಸ್ನ್ಯಾಕ್ಸ್ ಥರ ಒಂಚೂರು ಲೈಟಾಗಿ ಫ್ರೂಟು ಇಲ್ಲಾಂದರೆ ತರಕಾರಿ ತಿಂತಾರಂತೆ. ಜಾಸ್ತಿ ನೀರು ಕುಡಿತಾರಂತೆ. ಸೊ ಇದನ್ನು ಡಯೆಟ್ ಶುರು ಮಾಡ್ಕೋತೀನಿ ಅಂತ ಮಾಡ್ತಾಯಿದ್ದಾರೆ. ಸ್ನಾನ ಮಾಡ್ಕೊಂಬಂದ್ರೆ ಇವಾಗಿನ ಸುಸ್ತಾಗ್ಬಿಟ್ಟಿದ್ದಾರೆ, ನೀರು ಕುಡಿತಾಯಿದ್ದಾರೆ. ಸೊ ಮಾತಾಡ್ತಾಯಿಲ್ಲ ನಮ್ಮ ಜೊತೆ ಅವ್ರು ಇವಾಗ. ಕಾರಣ ಯಾಕಪ್ಪ ಅಂದರೆ ಅವ್ರು ಅವಾಗಲೇ ಕೆಲಸ ಹೇಳಿದ್ರು ಮಾಡಲಿಲ್ಲ. ಮುಂಚೆ ಥರ ನೀನು ಇವಾಗ ಎಲ್ಪ್ ಏನು ಮಾಡ್ಕೊಡಲ್ಲ ಅಂತ ಎಲ್ಲ ಕಂಪ್ಲೇಂಟ್ ಹೇಳ್ತಾಯಿದ್ರು. ಅಲ್ಲೇನ್ರಿ ನಿಂಗೆ ನೀರು ಬೇಕಾ ಮಗನೆ? ನೀರು ಬೇಕಾ? ಆ ಲೋಟ ಬೇಕಾ? ಏಯ್ ತಳಿ ಲೋಟ ಬಿಡ, ತಳ ಇದ ತಗ ತಗ ತಗ. ಅವ್ನಿಗೆ ಯಾವ ಲೋಟ ಕೊಟ್ಟರು ಕುಡಿತಾನೆ ಖುಷಿ. ನಿಂಗೆ ನನಗೆ ಕೇಳು, ನಾನು ಕೊಡ್ತೀನಿ ಅಪ್ಪಾಗಿ. ಅಮ್ಮ ಕೊಟ್ಟಿಲ್ಲ ಅಂದರೂ ನಾನು ಕೊಡ್ತೀನಿ ಅಲ್ಲ. ಇಷ್ಟು ಕುಡಿಯೋಕೆ ನೋಡಿ ಗೈಸ್, ಬೇಕು ಬೇಕು ಅಂತ ಒಟ್ಟಿನಲ್ಲಿ ಅವ್ರು ತಮ್ಮಂಗೆ ಕೊಟ್ಟಿದ್ದೆ ಬೇಕು ಅವನಿಗೆ. ಬನ್ನಿ ಹೊರಗಡೆ ಹೋಗ್ಬಿಟ್ಟು ಬರೋಣ. ಬರಲ್ಲ ಹಂಗಾರೆ ಮಾತಾಡಲ್ಲ ನನ್ನ ಜೊತೆ. ನೋಡಿ ಗೈಸ್, ಇವತ್ತಿಂದ ನನ್ನ ಜೊತೆ ಮಾತು ಬಿಟ್ಟಿದ್ದಾರೆ. ಎಷ್ಟು ದಿನ ಬಿಡ್ತಾರೋ ಗೊತ್ತಿಲ್ಲ ನನ್ನ ಜೊತೆ ಮಾತ. ಐ ಥಿಂಕ್ ಒಂದು 10 ನಿಮಿಷ, ಅರ್ಧ ಗಂಟೆ, 1 ಅವರ್, 2 ಅವರ್, 3 ಅವರ್, 3:30, 6 ಅವರ್ ಸಂಜೆ ಡ್ಯೂಟಿಗೆ ಹೋಗೋದಿಕ್ಕೆ ನೋಡಿ. ಇದೇ ಬ್ಲಾಗಲ್ಲಿ ಎಷ್ಟು ಚೆನ್ನಾಗಿ ಕಿಲ ಅಂತ ಮಾತಾಡ್ತಾ ಇರ್ತಾಳೆ. ನಮ್ಮ ನವಿ ಕೋಪ ಅಷ್ಟೇ ನೋಡಿ. ಇವಾಗಲೇ ಮಾತಾಡಬೇಕು ಅನ್ನಿಸ್ತಾ ಇದೆ, ಮಾತಾಡಬೇಕು ಮಾತಾಡಬೇಕು, ಇವಾಗಲೇ ವಾಪಸ್ ಉತ್ತರ ಕೊಡಬೇಕು ಅನ್ನಿಸ್ತಾ ಐತೆ ಅವಳಿಗೆ. ಆದ್ರೂ ಪರವಾಗಿಲ್ಲ, ಬೇಡ ಇವಾಗ ವಿಡಿಯೋ ಮುಂದೆ, ಆಮೇಲೆ ಕೊಡ್ತಾಳೆ ವಿಡಿಯೋ ಉತ್ತರನ. ಕಾರಣ ಏನಕ್ಕಪ್ಪ ಮುನ್ಸ್ಕೊಂಡಿರೋದು ಅಂದರೆ, ಇವರಿಬ್ರಿಗೂ ಸ್ನಾನ ಮಾಡಿಸು ಅಂತ ಹೇಳಿದ್ಲು. ನಾನು ಆಗಲ್ಲ ಕಡ್ರಿ ಅಂತ ಹೇಳಿದೆ ಅಷ್ಟೇ. ಅದೇ ಕೋಪ ಮಾಡ್ಕೊಂಡು ಇಬ್ರಿಗೂ ಸ್ನಾನ ಮಾಡಿಸಿ ಅವಳು ಸ್ನಾನ ಬಂದು ಮುನ್ಸ್ಕೊಂಡು ಕೂತಿದ್ದಾಳೆ ಅಷ್ಟೇ, ಬೇರೆ ಏನಿಲ್ಲ. ಸೊ ಹಾಗಿದ್ದನ್ನ ಕಿವಿದು ಹೇಳಿದ್ನಲ್ಲ, ಚೇಂಜ್ ಮಾಡ್ಕೊಂಡು ಬರೋದಂತ ಕೊಡಬೇಲಿ. ಆ ಥರ ಕಿರ್ಚಬೇಡ ಅಂತ ಹೇಳಿದ್ದಂತಾನೆ. ಕಿರ್ಚಿದ್ರೆ ಏನಾಗುತ್ತೆ ಹೇಳು? ಕಿರ್ಚಿದ್ರೆ ಏನಾಗುತ್ತೆ? ಏನಾಗುತ್ತೆ ಹೇಳು? ಗಂಟ್ಲು ಹೋಗುತ್ತೆ. ಇನ್ನೊಂದ್ಸಲ ಕಿರ್ಚಿಬಿಟ್ರೆ ಕಟ್ ಮಾಡ್ಬಿಡ್ತೀನಿ ಕಾಲು. ಹಂಗೆ ಕೋಲ್ ತಗೋತಿದ್ದಂಗೆ ಕಿರ್ಚ್ಕೊಂಡು ಕಿರ್ಚ್ಕೊಂಡು ಓಡೋಯ್ತಾನೆ ಹಂಗೆ. ಸೊ ಇವಾಗ ನಮ್ಮ ನವಿಯವರು ಬರ್ತಾರೆ, ಈ ವಾಲೆನ ಚೇಂಜ್ ಮಾಡಿಸ್ಕೊಂಬರೋಕ್ಕೆ ಕರ್ಕೊಂಡು ಹೋಗ್ತೀನಿ ಗೈಸ್. ಬಿಡಲ್ಲ ಬಿಡಲ್ಲ ಬಿಡಲ್ಲ. ಅದಕ್ಕೋಸ್ಕರ ನೀವು ಸ್ನಾನ ಮಾಡ್ಕೊಂಡು ರೆಡಿ ಆಗಿರೋದು. ಕ್ರೀಮಾ ಆಯಿತು, ಕೊಡಿಸ್ತೀನಿ ಬಿಡು. ಒಂದ್ಸತಿ ಹೇಳೋರು ಅರ್ಥ ಆಗುತ್ತೆ ನನಗೆ. ನಂದು ಅಡ್ಡ ಅಲ್ಲ, ನಂದು ಅಡ್ಡ ಅಲ್ಲ. ಒಂದ್ಸತಿ ಹೇಳೋರು ಅರ್ಥ ಆಗುತ್ತೆ ನೋಡಿ. ಹೆಂಗೋಯ್ತು ಒಂದು ದೊಡ್ಡ ಅಂದ್ಬಿಟ್ಟು ಬರ ಇಲ್ಲೇ ನೋಡಿ, ಕದ ಬಡಿದ ಬರಲ ಇಲ್ಲೇ. ನಾನು ದಡ್ಡನ ಥರ ಕಾಣಿಸ್ತೀನಿ ನಿನ್ನ ಕಣ್ಣಿಗೆ. ಹಾಂ ಬರ ಇಲ್ಲೇ, ನಾನು ದಡ್ಡನ ಥರ ಕಾಣಿಸ್ತೀನಿ ನಿನ್ನ ಕಣ್ಣಿಗೆ. ನಿಮ್ಮಮ್ಮ ದಡ್ಡಿ, ಹ್ಞೂ ಅಮ್ಮ ದಡ್ಡಿ, ನೀನು ದಡ್ಡ. ಎಲ್ಲಿ ಕಲ್ತ್ಕೊಂಬಿಟ್ಟ ಗೊತ್ತಿಲ್ಲ. ಸೊ ಬನ್ನಿ ಹೋಗೋಣ ಇವಾಗ, ನಮ್ಮ ನವಿನ ಕರ್ಕೊಂಡು ಹೋಗ್ತೀನಿ. ನಮ್ಮ ನವಿಗೆ ಮೂಗು ಬಟ್ಟು ಕೊಡ್ಸಿದ್ನಲ್ಲ, ಅದನ್ನು ತಗೊಂಡೋಗಿ ನಮ್ಮ ಮಕ್ಕಳ ಕಿವಿಗೆ ಹಾಕ್ಸೋಣ. ಅದನ್ನು ದಿವಂಗೂ ಇಲ್ಲ ಖುಷಿಗೂ. ಹೋಗೋಣ ಖುಷಿ, ಹೊರಗಡೆ ಹೋಗೋಣ. ಹ್ಞೂ ಬಾಯ್, ಅಮ್ಮಂಗೆ ಬಾಯ್ ಮಾಡು. ಆಚೆ ಕಡೆ ಹೋಯ್ತಿದ್ದೀನಿ ನನಗೆ ಫುಲ್ ಅಲರ್ಟು, ಫುಲ್ ಖುಷಿ, ಒಂಥರ ಎನರ್ಜಿ ಬಂದಂಗೆ ಆಗ್ಬಿಡ್ತೆ ನಮ್ಮ ಮಕ್ಕಳಿಗೆ. ಹೋಗೋಣ ನೋಡಿ ಗೈಸ್, ಇಷ್ಟೊತ್ತಕ್ಕ ಸಮಾಧಾನ ಮಾಡಿದ್ದೀನಿ, ಆದರೂ ಇನ್ನೂ ಬರಲ್ಲ ಅಂತಿದ್ದಾಳೆ. ಹೆಣ್ಮಕ್ಳಿಗೆ ಕೋಪ ಬಂದರೆ ಕರಗ್ಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಕರಗ್ಸೋದಂದರೆ ತಪ್ಪ ಆಗುತ್ತೇನಾ? ಕೋಪ ಕಮ್ಮಿ ಮಾಡಿಸೋದು ಸ್ವಲ್ಪ ಲೇಟ್ ಆಗುತ್ತೆ. ಇನ್ನೂ ಏನು ಪಾಸಿಬಿಡಿ, ಬನ್ನಿ ಐಸ್ ಕ್ರೀಮ್ ಕೊಡಿಸ್ತೀನಿ. ನೆನ್ನೆ ಥರ ನೆನ್ನೆ ತಿಂದ್ಬಿಟ್ಟು ಅಲ್ಲಿ ನೋವು ಆಗುತ್ತೆ. ಆಯಿತು, ನಿಮಗೋಸ್ಕರ ಕೊಡಿಸ್ತೀನಿ ಓಕೆನಾ? ಅಲ್ಲಿ ಕಿಲ್ಸಲ್ಲ ಅಲ್ಲಿಗೆ ಟ್ರೀಟ್ಮೆಂಟ್ ಕೊಡಿಸ್ತೀನಿ.
ಅಲ್ಲಿ ಕೀಳ್ಸೋಕ್ಕಾಗತ್ತ ಗೈಸ್, ಅದು ಒಂದೇ ಒಂದು ಚೂರು ಹುಳ ತಿಂದೈತೆ, ಒಂದು ಒಪ್ಪು ಅಲ್ಲು ದವಡೆಯಲ್ಲು ಚೂರು ಹುಳ ತಿಂದೈತೆ, ಅದಕ್ಕೆ ಫುಲ್ಲು ಅಲ್ಲನೇ ಕೀಳಿಸ್ಬಿಟ್ರೆ ಮೆದುಳಿಗೆ ಏನಕೋ ಪ್ರಾಬ್ಲಮ್ ಆಗುತ್ತೆ, ಅದಕ್ಕೋಸ್ಕರ ಅವ್ರು ಡಾಕ್ಟ್ರ್ ಹೇಳಿದ್ದಾರೆ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ. ಬನ್ನಿ ಇವಾಗ ಅಮ್ಮ ಬೇಡ ಅಂತ ಇದ್ದಾಳೆ. ಹುಳ ಆದ್ರೆ ಏನ್ ಮಾಡೋಣ ನಾನು, ರಾತ್ರಿ ಹೊತ್ತು ಹೊಟ್ಟೆ ನೋವು ಅಂತ ನೆನ್ನೆ ಹೇಳ್ದಲ್ಲ ಒಪ್ಪ ರಾತ್ರಿ, ನಾನು ಹೊಡೆದು ಹೊರಗಡೆಗೆ ಹಾಕ್ತೀನಿ. ಹೊಟ್ಟೆ ನೋವು ಅಂತಂದ್ರೆ ರಾತ್ರಿ ನೀನು ಹೊಡೆದು ಹೊರಗಡೆಗೆ ಹಾಕ್ತೀನಿ. ಓಕೆನಾ? ಬೇಕ ಐಸ್ ಕ್ರೀಮು? ಹಂಗಾರೆ ಹೊಟ್ಟೆ ನೋವು ಅಂದ್ರೆ ನನಗೆ ಏನ್ ಮಾಡೋಣ ನಾನು, ಹೊಟ್ಟೆ ನೋವು ಅಂದ್ರೆ ಐಸ್ ಕ್ರೀಮ್ ತಿಂದ್ರೆ ಹೊಟ್ಟೆ ನೋವು ಆಗುತ್ತೆ, ಹುಳ ಆಗುತ್ತೆ, ಅಲ್ಲೆಲ್ಲ ಹುಳ ಆಗುತ್ತೆ, ಚಾಕ್ಲೇಟ್ ಅಲ್ಲೂ ಹುಳ ಆಗುತ್ತೆ, ಐಸ್ ಕ್ರೀಮ್ ಅಲ್ಲೂ ಹುಳ ಆಗುತ್ತೆ. ಅಮ್ಮ ಬೇಡ ಅಂತ ಇದ್ದಾಳಲ್ಲ, ಇಷ್ಟದಕ್ಕೆ ಏನು ಕೇಳಿಸ್ಕೊಂಡೆ? ತಿಂದಿದ್ಯಲ್ಲ ಐಸ್ ಕ್ರೀಮ್, ಸಾಕು ಐಸ್ ಕ್ರೀಮ್ ಬೇಡ ಬೇಡ. ಹೊಟ್ಟೆ ನೋವು ಅಂತೀಯ ಮತ್ತೆ ತಿಂದ ಅಣ್ಣ ಆರೆಂಜ್ ಹಣ್ಣು ಕೊಡಿಸ್ಲಾ? ಬೇಡ ಹಣ್ಣು ತಿನ್ನು ಬೇಕಾದ್ರೆ. ನಾನು ನಿಮ್ ಮನೆಗೆ ಬರಬೇಡಿ, ಐಸ್ ಕ್ರೀಮ್ ತಗೊಂಡ್ರೆ ಮನೆಗೆ ಬರಬೇಡಿ. ಇಬ್ರು ಅಪ್ಪ ನೋಡಿ, ಅಮ್ಮನ ಪರವಾಗಿ ಹೋಗೋಣ, ಮಗನ ಪರವಾಗಿ ಹೋಗೋಣ, ಮಧ್ಯದಲ್ಲಿ ಸಿಗಾಕೊಂಬಿಟ್ಟು ನಾನು ಏನ್ ಮಾಡೋಣ ಗೊತ್ತಿಲ್ಲ. ನೋಡು ಈ ಕಣ್ಣಮ್ಮನ ಏನ್ ಕೇಳಲ್ಲ, ಏನ್ ಬೇಕು ನಿಂಗೆ? ಏನು ಬೇಡ ಅಲ್ಲ ಮುನ್ನೆ, ಐಸ್ ಕ್ರೀಮ್ ಬೇಕಾ? ಇಲ್ಲ ಹ್ಞೂ ಒಂದೈತಿ. ಇಲ್ಲ ಅನ್ಬೇಕು ಮುನ್ನೆ. ಆರೆಂಜ್ ಬೇಕಾ? ಆರೆಂಜ್ ಸರಿ ಬನ್ನಿ ಹೋಗೋಣ, ಇಲ್ಲೇ ಟೈಮ್ ವೇಸ್ಟ್ ಮಾಡೋಣ. ಏ ಬನ್ರಿ, ಇದರೊಳಗೆ ಒಂದು ಹಣ್ಣು ಇತ್ತು ನೋಡಿ, ಇಲ್ಲೊಂದು ಹಣ್ಣು ಒಣಗಿಸ್ತಾ ಇದ್ದಾರೆ, ಇಲ್ಲಿ ತಂದು ಸುಮಾರು ದಿನಗಳ ಕಳೆದಿದೆ, ಇದು ಒಣಗಿ ಬತ್ತಿ ಹೋಗೋತಕ್ಕ ನಮ್ಮ ನವಿಗೆ ಕಣ್ಣು ಕಾಣಲ್ಲ ಇದು, ಆಮೇಲೆ ಕಣ್ಣು ಕಾಣುತ್ತೆ, ಅಯ್ಯೋ ಹಾಳಾಗೆ ಹೋಯ್ತು ಕಣ್ರಿ. ಸೊ ಇದೊಂದು ಗಿಡ ಇತ್ತಲ್ಲ ಗೈಸ್, ಯಾವ ಗಿಡ ಇದಂದರೆ ಲಕ್ಕಿ ಬಾಂಬೋನ ಇದು, ಎಲ್ಲ ಹಾಳಾಗ್ಬಿಟ್ಟಿದ್ದು, ಒಂದು ಗಿಡ ಸತ್ತೋಗ್ಬಿಟ್ರೆ ಎಲ್ಲ ಗಿಡಗಳು ಸತ್ತೋಗುತ್ತೆ, ಅದಕ್ಕೋಸ್ಕರ ನಾನು ಏನಪ್ಪ ಮಾಡಿದ್ದೀನಿ ಅಂದರೆ ಅದರಿಂದ ತೆಗೆದುಬಿಟ್ಟು ನಾಲ್ಕು ಇದಕ್ಕೆ ನೆಟ್ಟಿದ್ದೀನಿ, ಇನ್ನಾಲ್ಕು ಅಚಕಡೆ ನೆಟ್ಟಿದ್ದೀನಿ, ಇನ್ನಾಲ್ಕು ನೀರಲ್ಲಿ ಹಾಕಿಟ್ಟಿದ್ದೀನಿ. ಸೊ ಟೋಟಲಾಗಿ ಬುಡ್ಸಿಟ್ಟಿದ್ದೀನಿ, ಇದ್ರ ಮಣ್ಣಲ್ಲಿ ಇದ್ರನ್ನಾರ ಬೆಳೆಯುತ್ತೆ, ನೀರಲ್ಲಿ ಇರುತ್ತಲ್ಲ ಅದು ಗೈಸಿದೆ ಲಕ್ಕಿ ಬಾಂಬ. ನಾಲ್ಕಿದ್ದು ಮೂರು ಸತ್ತೋಗಿ ಒಂದೇ ಉಳ್ಕೊಂಡಿದ್ದೆ ತಂದಾಗಿಂದ. ಹ್ಞೂ ನೋಡಿ ಇಲ್ಲಿದೆಯಲ್ಲ ಈ ಲಕ್ಕಿ ಬಾಂಬನೇ, ಇಷ್ಟಿರುತ್ತಲ್ಲ ಒಂದು ಇಡೀ ಅಷ್ಟಿರುತ್ತೆ ಇದು, 300 ರೂಪಾಯಿಗೆ 250 ರೂಪಾಯಿಗೆ ಸಿಗುತ್ತೆ. ಅದೆಲ್ಲ ಒಂದೇ ಒಂದು ಹಾಳಾಗ್ಬಿಟ್ರೆ ಗೈಸ್ ಇದ್ರೊಳಗೆ ಪಕ್ಕ ಎಲ್ಲ ಹಾಳಾಗುತ್ತೆ, ಅದರಿಂದ ನಾನು ಆ ಥರ ಮಾಡಿದ್ದೀನಿ, ಎಲ್ಲ ಸಬ್ ಸಪ್ರೇಟ್ ಮಾಡಿದ್ದೀನಿ. ಬನ್ನಿ ಬಿಸಿಲಿದೆ, ತಲೆ ಒಣಸ್ಕೊಳ್ಳಿ. ಸೊ ಫೈನಲಿ ಹಂಗೆ ಹಿಂಗೆ ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ತಾಯಿದ್ದೀನಿ. ಫಸ್ಟ್ ಹೊಡೆದಿದ್ದು ದಿವಾನೆ ಗೈಸ್, ಅವನ ಅಪ್ಪ ಜ್ವರ ಹೊಡೆದ, ತಪ್ಪು ಯಾರ್ದು ಇದರಲ್ಲಿ? ಅವ್ನು ಚಿಕ್ಕವನೇ ಆಗಿರ್ಬೋದು. ನಿಂಗೆ ಹೊಡೆಯೋ ಅಧಿಕಾರ ಯಾರು ಕೊಟ್ಟಿದ್ದು ತಮ್ಮಂಗೆ? ಅವ್ನು ಜ್ವರ ಹೊಡೆದ ಬಾಟ್ಲಲ್ಲಿ, ಅವ್ನು ಕೈಯಲ್ಲಿ ಹೊಡೆದ, ಇವನು ಬಾಟ್ಲಲ್ಲಿ ಹೊಡೆದ. ಕೊಡಿಲಿ ಖುಷಿ ಯಾರು ಬೀಳ್ತೀಯ ಮಗನೆ? ಇವು ದೊಡ್ಡವಾಗದ ಕೈತಲ್ಲ, ನಮಗೆ ಚಿಂತೆ, ಕಿತ್ತಾಡಿ ಕಿತ್ತಾಡಿ ಮಾಡುತ್ತಾರೆ ನೋಡಿ. ಅವ್ರ ಚಿಕ್ಕ ಮಗನ ಮೇಲೆ ಸಪೋರ್ಟ್ ಇಲ್ಲ, ಅವ್ರ ದೊಡ್ಡ ಮಗು ಮೇಲೆ ದೊಡ್ಡ ಸಪೋರ್ಟ್. ಏನು ಇವಾಗ ತಾನೇ ಏನೋ ಹೇಳ್ದೆ, ನಮ್ಮ ಗಿದ್ದಿವ ಏನು ಕಿತ್ತಾಡಲ್ಲ, ನಿಮ್ಮ ಚಿಕ್ಕ ಮಗುನೇ ಕಿತ್ತಾಡೋದು. ದಿವ ತಮ್ಮನ ಊರಿಗೆ ಕಳಿಸ್ಬಿಡನ, ಕಿತ್ತಾಡ್ತಾನಲ್ಲ ತಮ್ಮ, ಬೇಡಲ್ಲ ಊರಲ್ಲೇ ಬಿಟ್ಟು ಬರ್ದಿಸಲ್ಲ. ವಾನಾ ಊರಲ್ಲಿ ಬಿಟ್ಬಿಟ್ಟು, ಈ ಸಲ ಹಬ್ಬಕ್ಕೆ ಹೋಗ್ತೀವಲ್ಲ ಅಲ್ಲೇ ಬಿಟ್ಬಿಟ್ಟು ಬರೋಣ ಅವನು, ಬೇಡ ಅವನು. ಇವಾಗಲೇ ಅಂಗಡಿಲಿ ಹೋಯ್ತೀವಲ್ಲ ಅಲ್ಲಿ ಕಳ್ರು ಕೊಟ್ಟು ಅವ್ರು ಕೊಟ್ಬಿಡ್ಬಿಟ್ಟು ಬಂದು ಬಂದ್ಬಿಡೋಣ, ಕೊಟ್ಬಿಡು ಊರಿಗೆ ನೋಡಿ ನೋಡಿ ಹೊರಗಡೆ ಹೋಗಕ್ಕೆ ಎಷ್ಟು ಖುಷಿ. ಇಲ್ಲ ಅಲ್ಲಿ ಅಂಗಡಿಯವ್ರಿಗೆ ಕೊಟ್ಬಿಡ್ತೀನಿ ಅವನ, ಕೊಟ್ಬಿಡ್ತೀನಿ. ದಿವ ಕಿರ್ಚಬೇಡ ನಡೀರಿ ಅಪ್ಪ, ಮುದ್ಕೊಡು ಬಂಗಾರ ಇದು.
ಸೊ ಫೈನಲಿ ಕರ್ಕೊಂಡು ಹೋಗ್ತಾಯಿದ್ದೀನಿ ಗೈಸ್. ಖುಷಿಗಂತೂ ತುಂಬಾ ಖುಷಿ ಆಗುತ್ತೆ, ಯಾಕಂದರೆ ಹೊರಗಡೆ ಜನ ನೋಡ್ಬೋದು, ಸೊ ಹಾಗೆ ಸುತ್ತಾಡ್ಬೋದು ಅನ್ನೋದು ಇರುತ್ತಲ್ಲ, ಅದರಿಂದ ಓನಾ ಅದಕ್ಕೆ ಹೇಳ್ತಾ ಇದ್ದೀನಿ ನಮ್ಮ ನಮಗೆ, ನಾನು ಬರ್ತಾ ಇದ್ದೀನಿ ಎಲ್ಲರೂ ಹೊರಗಡೆ ಹೋಗೋಣ ನಾವೀಗ ಕರ್ಕೊಂಡು ಅಂತ ಮಕ್ಕಳನ್ನ. ಇನ್ನೂ ಡಿಸೈಡ್ ಆಗಿಲ್ಲ, ನೋಡ್ಬೇಕು 2ನೇ ತಾರೀಕು. ಹೋಗಿದ್ದ ಕೆಲಸ ಆಗಲಿಲ್ಲ ಗೈಸ್, ಆಗ್ತಿತ್ತು ನೀನೇ ಬೇಡ ಅಂದ್ರೆ, ತಗೊಳಕ್ಕೆ 5,000 ಅಂತೆ, ವಾಪಸ್ ಕೊಡೋಕೆ 1,000 ರೂಪಾಯಿ ಅಂತದ್ದು, ಅದಕ್ಕೆ ಬೇಡ ಅಂತ ಕರ್ಕೊಂಬಂದೆ. 5,000 6,000 ಕೊಟ್ಟು ತಗೊಂಡಿದ್ದಾರೆ ಊರಲ್ಲಿ, ಸೊ ಅದರಿಂದ ಕೊಡೋಕ್ಕೆ ಮನಸ್ಸಾಗಲಿಲ್ಲ ಗೈಸ್, ಬರೀ 1,000 ರೂಪಾಯಿಗೆ. ಅದಕ್ಕೋಸ್ಕರ ಕರ್ಕೊಂಡು ಊರಲ್ಲೇ ನೋಡೋಣ ಎಷ್ಟು ತಗೋತಾರೆ ಕೇಳೋಣ. ಒಂದು 3-4 ಸಾವಿರ ಅಂದ್ರೆ ಕೊಡೋದು ಬೇಡ, ಬೇಜಾರಾಯಿತು ಬಂದೋತಿಗೆ. ಸೊ ಹಾಗೆ ಬರ್ತಾ ನಮ್ಮ ದಿವ ಜ್ಯೂಸು ಅಂತಿದ್ದ, ಜ್ಯೂಸ್ ಎಲ್ಲ ಕುಡಿಸ್ಬಾರ್ದು, ಏನು ಮಾಡೋಕ್ಕಾಗಲ್ಲ, ಹಿಂಸೆ ಕೊಡ್ತಾವಲ್ಲ ಮಕ್ಕಳು, ಆರೆಂಜ್ ಕೊಡಿಸು ಅಂತ ಅಂದ, ಅದಕ್ಕೆ ಮ್ಯಾಂಗೋ ಇತ್ತು ತೊಗೊಂಬಂದು, ಡೇಟ್ ಎಲ್ಲ ನೋಡ್ಕೊಂಡು ತೊಗೊಂಡು ಬಂದು ನೋಡಿ, ಇಲ್ಲೇ ಬಿಚ್ಚಿ ಇಲ್ಲೇ ಕುಡಿಯೋಕ್ಕೆ ಟ್ರೈ ಮಾಡ್ತಾಯಿದ್ದೆ. ಹೊರಗಡೆ ಹೋಗಿ ಏನು ತಿಂದಲೇ ಬರ್ತಾನೆ ಇರಲಿಲ್ಲ ಇತ್ತೀಚೆಗೆ, ಏನು ತಿಂತ ಇಲ್ಲ ನಮ್ಮ ನವಿ ಪಾಪ. ಕಾರಣಗಳು ತುಂಬ ಇದೆ, ಅದಕ್ಕೆ ಒಂದೊಂದು ಕಾರಣ ಅಲ್ಲ. ನೋಡಿ ಗೈಸ್, ಹೊರಗಡೆ ಹೋಗಿ ಏನು ತಿಂದಲೇ ಬರದೇ ಇರೋಕ್ಕೆ ಕಾರಣ ಕೊಡ್ತಾ ಇದ್ದಾರೆ ನಮಗೆ, ಹೇಳಿ ಏನೇನು ಕಾರಣ ಇರ್ಬೋದು? ಫಸ್ಟ್ ದುಡ್ಡು, ಒಂದು ಆಮೇಲೆ ಅಂದ ದಪ್ಪ ಇರೋದು, ಎರಡು ಆಮೇಲೆ ಇವರು ಪ್ರತಿ ಒಂದು ವಿಡಿಯೋನೂ ಕಾಲಲ್ಲಿ ತುಣಿಯೋದು, ಆಮೇಲೆ ಚೆನ್ನಾಗಿರೋಲ್ಲ ಮಿಷಿನ್, ಆ ಮಿಷಿನ್ ಹಾಕಿ ಮಾತ್ರೆ ನಂಬದು ಕಿಡ್ನಿ ಕಳ್ಕೊಳ್ಳೋದು ಮಾತ್ರ ತಿನ್ಬೇಕು ಅನ್ಸಿತ್ತು, ಮನ್ಸು ಗಟ್ಟಿ ಮಾಡ್ಕೊಂಡ್ ಬಂದಿದ್ದಾರೆ. ಪಾಪಗೆ ಬಾಟ್ಲು ತಗೊಂಬ ಜ್ಯೂಸ್ ಹಾಕೊಡ್ತೀನಿ, ಹೆಂಗ್ ಓಡೋಯ್ತಾ ಇದೆ ನೋಡಿ, ಹುಡಿ ಹುಡಿ ಓಡೋಯ್ತು. ತಗೊಂಡು ಓಡ್ಬೋದೇ, ಕೊಟ್ಬಿಟ್ಟು ನೀರ್ ಚೆಲ್ಲಿಸ್ಬಿಟ್ಟು ಅವ್ರಿಗೆ ಜ್ಯೂಸ್ ಹಾಕ್ಸ್ಕೊಂಡು ಕುಡಿಯೋದು ಇವಾಗ. ಏನಂತಾರೆ ಮಗ್ನೆ ಚೆಲ್ಲ ನಾ ನೀರ ಎಲ್ಲಿಗೆ ಹಾಕಲ್ಲ ಅಂತ ಗೊತ್ತಾಯ್ತಲ್ಲ ಅವನಿಗೆ, ತಗೊಳ್ಳಿ ಕೊಟ್ಟೆ ಕಣೆ, ಕತ್ರಿ ಇಲ್ಲಿ ಇಟ್ಬಿಟ್ಟು ಕೊಟ್ಟೆ ಅಂತ ಐತಿ. ರೀಲ್ಸಲ್ಲೆಲ್ಲ ನೋಡಿಲ್ವಾ ಹಾಳಾಗಿ ಕೊಳ್ತೋಗಿರೋದು, ಇಲ್ಲೋ ಒಂದೊಂದು ಆಗುತ್ತೆ ಗೈಸ್ ಹಂಗಂತ ಎಲ್ಲವುದು. ಹಂಗಂದ್ರೆ ನಾವು ಏನು ತಿನ್ನಂಗೆ ಇಲ್ಲ ಆ ಥರ ಯೋಚನೆ ಮಾಡೋಕೆ ಹೋದರೆ, ಸೊ ನಾವೇನು ಪ್ರಮೋಟ್ ಮಾಡ್ತಲ್ಲ ಗೈಸ್ ಕುಡೀರಿ ಅಂತವ, ಸೊ ನಮ್ಮ ಮಕ್ಕಳು ಕೇಳಲ್ಲ ಕುಡಿತಾರೆ, ಅಷ್ಟು ಹಾಳಾಗ್ತೀವಿ ಅಂತ ಗೊತ್ತು ಆದರೂ ಕುಡಿತೀವಿ, ಏನು ಮಾಡೋಕ್ಕಾಗಲ್ಲ. ಒಂದೊಂದು ಸಲ ಅಯ್ಯ ನೋಡಿ ಗೈಸ್ ಇದು ಮೋಸ ಮುಗಿ ಅಲ್ಲಿ ನೋವು ಅನ್ನೋದು ಕುಡಿಯೋದು ಇವಳು, ನಂಗೆ ಗೊತ್ತು ಈ ಥರ ಮಾಡ್ತಾಳೆ ಇವಳು ಅಂತವ, ಹುಷಾರಾಗಿದ್ದೆ ಹೋಗ್ಬಿಟ್ಟು ಹಂಗಾರು ಕುಡಿದ್ಬಿಟ್ಲಲ್ಲ. ಹೊಟ್ಟೆ ಕಿಚ್ಚಲ್ಲ ಅಲ್ಲಿ ನೋವು ಅನ್ನೋದು ಇಲ್ಲಿ ಸಾಯರ ಯಾರು ನೋಡಿ ಗೈಸ್, ನಮ್ಮ ನವಿಯವರಿಗೆ ಕಾಸು ಕೊಡ್ತಾ ಇದ್ದೀನಿ, ಯಾಕಪ್ಪ ಅಂದರೆ ಊರಿಗೆ ಹೋಗ್ತೀವಲ್ಲ ನನ್ನ ಬರ್ತಡೇ ಬರ್ತಾ ಇದೆಯಲ್ಲ, ಅದಕ್ಕೆಲ್ಲ ಖರ್ಚಿಗೆ ಅವ್ರ ಮಕ್ಕಳಿಗೆ ಬಟ್ಟೆ ತಗೋತಾರಂತೆ, ಅವಳಿಗೆ ಬಟ್ಟೆ ತಗೋತಾರಂತೆ, ಸೊ ಅದರಿಂದ ಒಂದಿಷ್ಟು ಅಮೌಂಟ್ ಕೊಟ್ಟಿದ್ದೀನಿ, ಒಂದು 25,000 ಕೊಟ್ಟಿದ್ದೀನಿ ಗೈಸ್. ಹಂಗೆ ಕಾಣಿಸ್ತಿದ್ದಲ್ಲ ಗೈಸ್ 25,000 ನೋಡಿ ಗೈಸ್ ಇದು 25,000 ಎಷ್ಟೇ ಇರುತ್ತೆ ಕಮೆಂಟ್ ಹಾಕಿ ಗೈಸ್ ನೋಡೋಣ. ಸೊ ದಸರಾ ಊರಿಗೆ ಹೋಗಕ್ಕೆ ನನ್ನ ಬರ್ತಡೇಗೆ ಪ್ಲಸ್ ಎಲ್ಲದಕ್ಕೂ ಕರ್ಕೊಂಡು ಹೋಗಿ ಕರ್ಕೊಂಬರ್ಬೇಕು ನಮ್ಮ ನವಿ ಅಷ್ಟು ಅಮೌಂಟಲ್ಲಿ. ಸೊ ಅದ್ರ ಜೊತೆಗೆ ಇಲ್ಲಿ ಹಾಲಿಟ್ಟಿದ್ವಿ ಕಾಫಿಗೆ ಅಂತ, ನಮ್ಮ ನವಿ ಕಾಫಿ ಬೇಕೇನ್ರಿ ಶುಗರ್ಲೆಸ್ ಆದರೆ ತಗ ಇಲ್ಲ ಇದು ಮತ್ತಿನ್ಯಾವ ಲೋಟ ಬೇಕು, ಇದೇ ಥರ ಲೋಟ ಬೇಕಂತ ಗೈಸ್ ಅವನಿಗೆ ಕಲ್ತ್ಕೊತಾ ಇದ್ದಾನೆ ಅವ್ರ ಅಣ್ಣನ ಹತ್ರ ನೋಡಿ ನೋಡಿ ನೋಡಿ, ಒಳ್ಳೇದ್ ಮಾತ್ರ ಕಲಿ ಮಗನೆ, ಕೆಟ್ಟ ಮಾತ್ರ ಕಲಿ ಬಿಡ.
ಮುರ್ದಾಕ್ಬಿಟ್ಟಿ ಕಣೋ ಹಂಗೆ ಆಡ್ಕೊಂಡು ಆಡ್ಕೊಂಡು ಚೂರು ಚೂರೇ ಬಿಟ್ಕೊಳ್ಳೋದು, ಚೂರು ಚೂರೇ ಕುಡಿಯೋದು. ಲೋಟದಲ್ಲಿ ಇನ್ನೂ ಕುಡಿಯೋಕೆ ಬರಲ್ಲ. ನೋಡಿ ಗೈಸ್, ಇವ್ರದ್ದು ಮೂಗ್ ಬಟ್ಟಿತ್ತಲ್ಲ ಅದನ್ನ ನಂಗೆ ಕಿವಿಗೆ ತಿಂದು ಬಂದಿದ್ದಾಳೆ. ಸೊ ಅದಕ್ಕೆ ಹಾಕ್ಸಲ್ಲ ಇಲ್ಲಿ ಬಿಡು. ಮೇಲೆ ಬಂದಿದ್ದು ಆಯ್ತು ಇಷ್ಟೇ. ಏನ್ ಬಡ್ಕೋತಾರೆ ಬಡ್ಕೋತಾರೆ ಗಾಯ್ಸ್, ಚೆನ್ನಾಗಿ ಕಾಣ್ತೈತೆ ನೋಡಿ ಗೈಸ್. ಇವಳು ಸಾಂಬಾರು ಮಾಡಿದಾಳಲ್ವಾ, ಕೇಳಿದ್ರು ಹೆಂಗೈತ್ರಿ ಸಾಂಬಾರು ಊಟ ಮಾಡಿದ್ರಲ್ವ, ಚಪಾತಿ ಜೊತೆ ತಿಂದೆ ಸಖತ್ತಾಗೈತೆ ಮುದ್ದು, ಸೂಪರ್ ಆಗೈತೆ ಅಂತ ಹೇಳ್ತಾ ಇದ್ದೀನಿ. ಚೆನ್ನಾಗೈತೆ ಅಂದೆ. ಮತ್ತೆ ನಿಜ ಹೇಳು ಅಂದ್ರೆ ಕೆಟ್ಟದಾಗೈತೆ. ಇನ್ ಹೆಂಗ ಚೆನ್ನಾಗಿರೋದ್ ಏನೋ, ಅವ್ರು ಯಾವತ್ತು ಚೆನ್ನಾಗಿದೆ ಅಂದ್ರೆ ಸುಮ್ಮನೆ ಆಯ್ತಾರೆ. ಓ ಸೂಪರ್ ಆಗಿತ್ತು, ವಿಡಿಯೋ ಮಾಡ್ತಾ ಇದೀವಿ, ನನ್ನನ್ನು ಸ್ವಲ್ಪ ನೋಡಿ ಅಂತ ಒಂದು. ಸೊ ಕೇಳೋದು ಚೆನ್ನಾಗೈತೆ ಕಣ್ರಿ ಅಂತ, ಯಾಕೆಂದ್ರೆ ನಾನು ಒಗ್ಗರಣೆ ಹಾಕಿದ್ನಲ್ಲ ನೋಡಿದ್ರಲ್ಲ, ಅದರಿಂದ ಘಮ ಘಮ ಅಂತೈತೆ. ಚಪಾತಿನ ಎರಡೂವರೆನ ಮೂರು ಚಪಾತಿ ಇಟ್ಟಿದ್ದು ಗೈಸ್ ಅಷ್ಟೇ ಮಧ್ಯಾಹ್ನ ಊಟಕ್ಕೆ ಅಂತ, ನನಗೆ ಸಾಕಾಗಿಲ್ಲ ಅದು. ಸಾಂಬಾರನ್ನೇ ಕುಡ್ಕೊಂಬಿಟ್ಟೆ, ಅಷ್ಟು ಸಖತ್ತಾಗಿತ್ತು ಸಾಂಬಾರು. ಸಾಂಬಾರು ಇಲ್ವ, ಚಪಾತಿ ಇರಲಿಲ್ಲ ಅಂತ ಹೇಳ್ತಿರೋದು. ಚಪಾತಿ ಅಲ್ಲ, ಇವಾಗ ಸಾಂಬಾರು ಇಲ್ವಾ? ಅದಕ್ಕೆ ಒಂದು ಸ್ವಲ್ಪ ಕುಡ್ದಿದ್ದೀನಿ, ಅಷ್ಟು ಕುಡ್ದಿಲ್ಲ ಅಂದ್ರೆ ಒಂದ್ ಬಟ್ಟೆ ತುಂಬಾ ಹಾಕೊಂಡಿದ್ದೆ. ಚಪಾತಿ ಹೆಜ್ಜೆ ಹೆಜ್ಜೆ ತಿಂದು ನಾನು ಅನ್ನ ಮಾಡ್ಬೇಕ. ಯಾವಾಗ್ಲೂ ತಂಗ್ಳ ಅನ್ನ ಮಾಡ್ತೀಯ ಮಿಕ್ಸ್ತಿಯ ಅಂತ ಹೇಳ್ತಾರೆ ಯಾವಾಗ, ಅದಕ್ಕೆ ಮೂರ್ ಚಪಾತಿ ತಿಂತೀನಿ. ಅಷ್ಟು ಮಾಡ್ಬೇಕಲ್ಲ ಗೈಸ್, ಜಾಸ್ತಿ ಮಾಡಿದ್ರೆ ಏನಾಗುತ್ತೆ ಹೇಳಿ? ಸಿಗುತ್ತೆ ಅಫ್ಕೋರ್ಸ್. ಅರ್ಧ ಕಪ್ ಹಾಕ್ ಮಾಡಿದ್ರೆ ಚೆನ್ನಾಗಿರಲ್ಲ, ನೀರ್ ನೀರಂಗ ಆಗ್ಬಿಡುತ್ತೆ. ಸ್ವಲ್ಪ ನೀರ್ ಹಾಕೋದ್ರೆ ಕೆಳಡೆಲ್ಲ ಸೀದೋಗಿರುತ್ತೆ. ನನಗೆ ಎರಡು ಹತ್ರ ಇಷ್ಟ ಇಲ್ಲ, ಒಂದ್ ಕಪ್ ಹಾಕ್ ಮಾಡ್ತೀನಿ ಮಿಕ್ಕೊಳ್ಳುತ್ತೆ. ಮಿಕ್ಕೊಂಡ್ರೆ ಅದನ್ನ ರಾತ್ರಿ ತಿನ್ನಲ್ಲ ಗೈಸ್, ಮಧ್ಯಾಹ್ನ ಮಾಡಿದ್ರೆ ರಾತ್ರಿ ತಿನ್ನಲ್ಲ, ಬೆಳಗ್ಗೆ ಮಾಡಿದ್ರೆ ಮಧ್ಯಾಹ್ನ ತಿನ್ನಲ್ಲ. ಕಷ್ಟಪಟ್ಟು ದುಡಿತೀವಿ, ಕೆಲಸ ಮಾಡ್ತೀವಿ. ಬೆಂಗಳೂರಲ್ಲಿ ಇರೋದು ಗೈಸ್ ನಾವು, ಮಧ್ಯಾಹ್ನ ಒಂದು ವೆರೈಟಿ, ಬೆಳಗ್ಗೆ ಒಂದು ವೆರೈಟಿ, ರಾತ್ರಿ ಒಂದು ವೆರೈಟಿ ಮಾಡ್ಕೊಂಡ್ ತಿನ್ನಕ್ಕಾಗಲ್ಲ. ಇದೇನಿದು ವೆರೈಟಿ ವೆರೈಟಿ ನಿಮ್ಗೆ ತೋರಿಸ್ತೀನಿ. ಹಂಚರ್ಸ್ಕೊಂಡ್ ತಿನ್ಬೇಕು ಒಂದಿನ, ನನ್ಗೆ ಆಗಿಲ್ಲ ಅಂತ ಇರೋ. ಒದೆ ಬೀಳ್ ನೋಡಿ ಗೈಸ್, ತರಲೆ ಪುಟ್ಟ ಏನೋ ಮಾಡ್ತಾ ಇದ್ದಾನೆ, ಚೇರಿಗೆ ಪೆನ್ ಚುಚ್ಚುತ್ತಾ ಇದ್ದಾನೆ. ಬನ್ನಿ ಹೊಡಿ ನೋಡಿ, ನಮ್ಮ ದೇವಂಗೆ ಹೊಡೆಯುವ ಅಸ್ತ್ರ ಏನದು? ಏನಾಯ್ತು ಏನದು? ಅವ್ರ ಅಮ್ಮನ ಪೆನ್ ತಾಂಬಿಟ್ಟು ಚುಚ್ಚಿ ಚುಚ್ಚಿ ಮಾಡ್ತಾ ಇದ್ದೀನಿ. ತಪ್ಪು ತಾನೆ? ಇಡಿ ಕೈ ಇಡಿ, ಕೈ ಇಡಿ, ಒಂದೇ ಒಂದು. ಕಿತ್ತಾಕ್ಬಿಟ್ಟು ನಾಟಕ ಮಾಡ್ತೀಯಾ? ಯಪ್ಪ ಮಾಡ್ತಾರೆ ನೋಡಿ ಗೈಸ್, ಈ ವಯಸ್ಸಿಗೆ ಎಷ್ಟು ನಾಟಕ ಆಡ್ತಾರೆ ಇವರು. ಯಪ್ಪ ಇಡಿ ಕೈ ಇಡಿ, ನಿಮ್ ರಾಮನ್ ಜೂನಿಯರ್ಸ್ ಅಂತ ಹೇಳ್ತಾರೆ. ಕೈ ಇಡಿ, ಇಡಿ ಕೈಯಾ ಹೊಡೆಯೋದು. ಯಾರು ಮಾತಾಡ್ಸಕ್ ಬರ್ಲಿ, ಅಕ್ಕಪಕ್ಕದ ಮನೆಯವರು, ಕೆಳಗಡೆ ಮನೆಯವರು, ಓನರ್ ಯಾರು ಮಾತಾಡ್ಸಕ್ ಬರ್ಲಿ, ಇಲ್ಲಿ ಅವ್ರಿಗೆ ಹೆಂಗ್ ಹಿಡ್ಕೊಬಿಟ್ಟೆ ಅಂತ ಹೇಳ್ತಾನೆ ಗೈಸ್. ಹೊಡಿತ್ಯಾ ಎದುರಿಸ್ತೀಯಾ ಅಂತಾರೆ ಅವ್ರು. ನನ್ನ ತಮ್ಮ ಬಂದ್ರು ಅಷ್ಟೇ ಫ್ರೆಂಡ್ಸ್, ನಿಂತು ಬರ್ತಾನೆ ಮಾತಾಡ್ತಾನೆ, ನಿಂತ್ಕೊಡ್ತಾನೆ, ಅವ್ರಿಗೂ ಸೈಲೆಂಟ್ ಆಗಿರ್ತಾನೆ. ಸ್ನಾನ ಮಾಡ್ಸಿರೋ ತರ ಕಾಣಿಸ್ತಿದ್ರ ನೀವು? ಸೊ ಟೈಮ್ 5:30 ಆಗಿದೆ ಗೈಸ್, ಇವಾಗ ನಮ್ದು ಡ್ಯೂಟಿಗೆ ಹೋಗೋ ಟೈಮು. ಸ್ನಾನ ಮಾಡ್ಕೊಂಡು ರೆಡಿ ಆಗಿ ಹೊಂಟದ್ದು ನಮ್ಮ ನವಿಗೆ ಆರಾಮು. ಅನ್ನ ಒಂದು ಮುದ್ದೆ ಒಂದು ಮಾಡಿಬಿಟ್ರೆ ಕುತ್ಕೊಂಡು ಮೊಬೈಲ್ ನೋಡಿ 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 ಉಜ್ಜಬೇಕು ಇವಾಗ. ಸೊ ನಾಳೆ 27 ಅಲ್ವಾ, ಅಮೆಝಾನಲ್ಲಿ ಮತ್ತು ಫ್ಲಿಪ್ಕಾರ್ಟಲ್ಲಿ ಹಾಗೆ ಮೀಶೋದಲ್ಲೆಲ್ಲ ಆಫರ್ ಕೊಟ್ಟಿದ್ದಾರೆ ನಾಳೆಗೆ 12 ಗಂಟೆಗೆ. ಇವತ್ತು ನೈಟ್ 12 ಗಂಟೆಯಿಂದಲೇ ಅಲ್ವಾ ಕುತ್ಕೊಂಡು ಇರ್ತಾರೆ ರೆಡಿಯಾಗಿ ಬಟ್ಟೆ ಬುಕ್ ಮಾಡೋಕ್ಕೆ. ಇವತ್ತು ಪ್ಲ್ಯಾನು 12 ಗಂಟೆಗೆ ಇದ್ದಿರು ಅವಾಗಲೇ ಬುಕ್ ಮಾಡ್ಕೊಳ್ಳೋಣ ಅಂತ. ಸೊ ನೀವು ಯಾರಾದರೂ ಬುಕ್ ಮಾಡ್ಕೋಬೇಕು ಅಂತಿದ್ರೆ ಅಫ್ಕೋರ್ಸ್ ಇರ್ತಾರೆ.
ಒಂದು 1% ಇರ್ತಾರೆ, 99% ಇರಲ್ಲ ಅಂತ ನನ್ನ ಅನಿಸಿಕೆ. ಸೊ ನೋಡೋದ್ರಲ್ಲ ಗೈಸ್, ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ನನಗೆ. ಈ ವಾಲೆ ಹಾಕ್ಬಿಟ್ಟು ನೋವು ಮಾಡಿಬಿಟ್ಟಿದ್ದಾಳೆ, ನೋವ್ತಾ ಇದೆ. ಪಾಪದ ಬೇಬಿ ಆಯಿಲ್ ಹಾಕಿದ್ದಾಳೆ, ಕೊಬ್ಬರಿ ಎಣ್ಣೆ ಹಾಕೋದು ನೋಡಿದ್ದೀರಾ ನೀವೆಲ್ಲ, ಅದಕ್ಕೋಸ್ಕರ ಬೇಬಿ ಆಯಿಲ್ ಹಾಕಿದ್ದಾಳೆ. ಒಂದು ಸ್ವಲ್ಪ ನೋವು ಕಮ್ಮಿ ಆಗಿದೆ, ಅದು ಮುಟ್ಕೊಂಡ್ರೆ ನೋವ್ತಾ ಇದೆ. ಇವತ್ತಿನ ವೀಡಿಯೋ ಎಂಡ್ ಮಾಡಿ, ಮತ್ತೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ ಗೈಸ್. ಬೈ ಬಾಯ್.